हाय स्टूडेंट, गुड मॉर्निंग, वेलकम बैक टू माय क्लास। मक्कले, लास्ट क्लास अल्ली नीवु लेसन एक्सप्लेनेशन्स तिळ्कोंडिद्री अल्वा। ओके, ईग नावु केलवोंदु वोकैबुलरी मत्ते लांग्वेज एक्सरसाइज ना नोड्ता होगोण। अलफि कम टू पेज नंबर 5। फस्ट वन, वर्ड्स टू नो, इल्ली मीनिंग्स कोट्टिद्दारे। ಇಲ್ಲಿ ನಾನು ಓದ್ತಾ ಹೋಗ್ತೀನಿ, ನೀವೇನು ಮಾಡ್ತಾ ಹೋಗಬೇಕು ನೀವು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಹೋಗಿ. ಅಟ್ರ್ಯಾಕ್ಟೆಡ್, ಎ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಡಿ. ಆಶ್ರಮ್, ಎ ಪ್ಲೇಸ್ ವೇರ್ ಹರ್ಮಿಟ್ಸ್ ಲೀವ್. ಹರ್ಮಿಟ್ಸ್ ಅಂದರೆ ಇಲ್ಲಿ ಸನ್ಯಾಸಿಗಳು, ಹರ್ಮಿಟ್ ಅಂದರೆ ಸನ್ಯಾಸಿ ಅಂತ ಹೇಳ್ತೀವಲ್ಲ ಅವರು. Cries, here sounds made by birds and animals. ಇಲ್ಲಿ ಬ್ರಾಕೆಟಲ್ಲಿ ಯಾಕೆ ಹಿಯರ್ ಅಂತ ಕೊಟ್ಟಿದ್ದಾರೆ ಅಂದರೆ, ನಾವು ಯೂಶ್ವಲಿ ಕ್ರೈಸ್ ಅಂದರೆ ಈ ಕ್ರೈ ಅಂದರೆ ಅಳೋದು ಅನ್ನತ್ರ ಹೇಳ್ತೀವಿ, ಬಟ್ ಇಲ್ಲಿ ಕೆಲವೊಂದ್ಸಲ ಚೇಂಜ್ ಆಗುತ್ತೆ ಮೀನಿಂಗ್. ಇಲ್ಲಿ ಕ್ರೈಸ್ ಏನಾಗುತ್ತೆ, ಇಲ್ಲಿ ಸೌಂಡ್ಸ್ ಮೇಡ್ ಬೈ ದ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಅಂದರೆ ಇಲ್ಲಿ ಬರ್ಡ್ಸ್ ಮತ್ತು ಅನಿಮಲ್ಸ್ ಸೌಂಡ್ನ ಏನು ಇಮಿಟೇಟ್ ಮಾಡ್ತೀವಲ್ಲ ಆ ಸೌಂಡ್ನ, ಅದಕ್ಕೆ ನಾವಿಲ್ಲಿ ಕ್ರೈಸ್ ಅಂದರೆ ಅವು ಯಾವ ಥರ ಕೂಗ್ತಾವಲ್ಲ ಆ ಕೂಗುವಂತಹ ಸೌಂಡಿಗೆ ಕ್ರೈಸ್ ಅಂತ ಹೇಳ್ತೀವಿ. ಇಂಟ್ರೆಸ್ಟಿಂಗ್, ಎ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮ್ಥಿಂಗ್. ನೆಕ್ಸ್ಟ್, ಕ್ರಾಲ್, ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ. ಇಲ್ಲಿ ತೆವಳೋದು ಅಂತ ಹೇಳ್ತೀವಲ್ಲ ಅದನ್ನು ಕ್ರಾಲ್ ಅಂತ ಹೇಳ್ತೀವಿ. ಈಗ ಹಾವು, ನಾವೇನಾದರೂ ಹಾವು ಓಡುತ್ತೆ ಅಂತ ಹೇಳ್ತೀವ, ಇಲ್ಲ ಅಲ್ವಾ. ಕ್ರಾಲ್, ಕೆಲವೊಂದು ಅನಿಮಲ್ಸ್ಗಳು ಕ್ರಾಲ್ ತೆವಳ್ತವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಟ್ರಬಲ್, ಎ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ. ನೆಕ್ಸ್ಟ್, ವಂಡರ್ಫುಲ್, ಗ್ರೇಟ್. ಓಕೆ, ನೆಕ್ಸ್ಟ್ ಕಮ್ ಟು ವೊಕ್ಯಾಬ್ಯುಲರಿ. ಇಲ್ಲಿ ವೊಕ್ಯಾಬ್ಯುಲರಿಲಿ ಏನು ಮಾಡಿದ್ದಾರೆ, ದೇ ಆರ್ ಗಿವನ್ ಆಪೋಸಿಟ್ ವರ್ಡ್ಸ್ ಆ್ಯಂಡ್ ಏನು ಮಾಡಬೇಕು ನಾವಿದಕ್ಕೆ ಆನ್ಸರ್ನ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್ ಈಸ್ ಮೋರ್. ಮೋರ್ಗೆ ಆಪೋಸಿಟ್ ವರ್ಡ್ ಲೆಸ್, ಎಲ್ ಇ ಎಸ್ ಎಸ್, ಲೆಸ್. ನೆಕ್ಸ್ಟ್, ರಿಮೆಂಬರ್. ನೆಕ್ಸ್ಟ್, ರಿಮೆಂಬರ್. ಫರ್ಗೆಟ್, ಎಫ್ ಒ ಆರ್ ಜಿ ಇ ಟಿ. ನೋಡಿ ಮಕ್ಕಳೇ, ನೀವು ನನ್ನ ಜೊತೆನೇ ಏನು ಮಾಡ್ತಾ ಹೋಗಬೇಕು, ಬರಿತಾ ಹೋಗಬೇಕು. ಏನಾದರೂ ಫಾಸ್ಟ್ ಆಯಿತು ಅಂತಂದರೆ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ನೆಕ್ಸ್ಟ್ ಮತ್ತೆ ರಿಪೀಟ್ ನೀವು ಬರ್ಕೊಳ್ಳಿ ಕೇಳಿಸ್ಕೊಂಡು. ಆಲ್ವೇಸ್, ಸಮ್ಟೈಮ್ಸ್. ನೆಕ್ಸ್ಟ್, ಫಸ್ಟ್ ಲಾಸ್ಟ್, ಎಲ್ ಎ ಎಸ್ ಟಿ, ಲಾಸ್ಟ್. ಸಾಫ್ಟ್, ಹಾರ್ಡ್, ಹೆಚ್ ಎ ಆರ್ ಡಿ, ಹಾರ್ಡ್. ನೆಕ್ಸ್ಟ್, ನಿಯರ್, ಫಾರ್, ನಿಯರ್ ಫಾರ್. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ವೊಕ್ಯಾಬ್ಯುಲರಿ ಎಕ್ಸಸೈಸ್ ನಂಬರ್ 2 ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ನೇಮ್ಸ್ ಇನ್ ಕಾಲಮ್ ಬಿ. ಇಲ್ಲಿ ನೋಡಿ, ಈ ಎಯಲ್ಲಿ ಕೊಟ್ಟಿರೋದನ್ನು ಬಿಯಲ್ಲಿನೂ ಆನ್ಸರ್ ಕೊಟ್ಟಿದ್ದಾರೆ. ನಾವೇನು ಮಾಡ್ತಾ ಹೋಗಬೇಕು, ಮ್ಯಾಚ್ ಮಾಡಬೇಕು. ಇಲ್ಲಿ ಬ್ರ್ಯಾಕೆಟಲ್ಲಿ ನಾವು ಕರೆಕ್ಟ್ ಆನ್ಸರಿಗೆ ನಂಬರ್ ಕೊಡ್ತಾ ಹೋಗೋಣ. ಇಲ್ಲಿ ಸೇಜ್, ಸೇಜ್ ಇಲ್ಲಿ ಸನ್ಯಾಸಿ ಯಾರು, ಸೇಜ್ ಯಾರು, ರಮಣ ಮಹರ್ಷಿ. ಫಸ್ಟ್ ಒನ್ ಸೇಜ್, ರಮಣ ಮಹರ್ಷಿ. ಸೆಕೆಂಡ್ ಒನ್ ಬಾಯ್ಸ್, ಬಾಯ್ಸ್ ಅಂದರೆ ಡಾಗ್ಸ್. ನಿಮಗೆ ಗೊತ್ತಿದೆ ಅಲ್ವಾ, ರಮಣ ಮಹರ್ಷಿ ಈಸ್ ಕಾಲ್ಡ್ ಡಾಗ್ಸ್ ಆ್ಯಸ್ ಬಾಯ್ಸ್. ಸೆಕೆಂಡ್ ಒನ್ ಕೌ, ಕೌ ಏನಿಲ್ಲಿ, ಲಕ್ಷ್ಮಿ. ರಮಣ ಮಹರ್ಷಿ ಈಸ್ ಕಾಲ್ಡ್ ದ ಕೌ ಆ್ಯಸ್ ಲಕ್ಷ್ಮಿ. ನೆಕ್ಸ್ಟ್, ಸ್ಟೋರಿ ಟೆಲ್ಲರ್, ಯಾರಿಲ್ಲಿ ಸ್ಟೋರಿನ ಹೇಳ್ತಾ ಇರೋದು ಈ ಲೆಸನ್ನಲ್ಲಿ, ಯಾರು ಹೇಳ್ತಾರೆ, ಗ್ರ್ಯಾಂಡ್ ಮದರ್ ಅಲ್ವಾ. ಲೂಸಿಗೆ ಎಲ್ಲ ಸ್ಟೋರಿನ ಹೇಳ್ತಾ ಇರೋರು ಗ್ರ್ಯಾಂಡ್ ಮದರ್, ಸೊ ಗ್ರ್ಯಾಂಡ್ ಮದರ್. ಫ್ರೆಂಡ್ಸ್, ಫ್ರೆಂಡ್ಸ್ ಯಾರ್ಯಾರಿಲ್ಲಿ, ಲ್ಯೂಸಿ ಆ್ಯಂಡ್ ನಿತಿನ್. ಓಕೆ, ಟರ್ನ್ ದ ಪೇಜ್. ನೆಕ್ಸ್ಟ್, ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್.
ಇಲ್ಲಿ ಒನ್ ವರ್ಡ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಒನ್ ಹೂ ಟ್ರೀಟ್ಸ್ ದ ಪೇಷಂಟ್ಸ್, ಯಾರು? ಡಾಕ್ಟರ್ ಅಲ್ವಾ. ಅದೇ ಥರ ಇಲ್ಲಿ ಕಮಿಂಗ್ ಬ್ಯಾಕ್, ವಾಪಸ್ ಬರೋದನ್ನು ಏನಂತ ಹೇಳ್ತೀವಿ? ರಿಟರ್ನ್, ರಿಟರ್ನ್. ಓಕೆ, ಆರ್ ಇ ಟಿ ಯು ಆರ್ ಎನ್, ರಿಟರ್ನ್. ನೆಕ್ಸ್ಟ್ ಸ್ಲೋ ಮೂಮೆಂಟ್ಸ್ ಆಫ್ ದ ಸ್ನೇಕ್. ಇವಾಗ ತಾನೇ ಹೇಳಿದೆ ಅಲ್ವಾ ನಿಮಗೆ ಮೀನಿಂಗಲ್ಲಿ ಏನಂತ ಹೇಳ್ತೀವಿ? ಕ್ರಾಲ್. ಓಕೆ, ಕ್ರಾಲ್. ನೆಕ್ಸ್ಟ್ ಥರ್ಡ್ ಒನ್, ಎ ಪ್ಲೇಸ್ ವೇರ್ ಸೇಜಸ್ ಲೀವ್. ಹೇಳಿದ್ನಲ್ವಾ ಸೇಜಸ್ಗಳು ಎಲ್ಲಿ ವಾಸವಾಗಿರ್ತಾರಲ್ಲ, ಆ ಪ್ಲೇಸ್ ಏನಂತ ಕರಿತೀವಿ ನಾವು? ಆಶ್ರಮ್, ಆಶ್ರಮ್. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಆ್ಯಂಡ್ ಆನ್ಸರ್ ನಾನು ನಿಮಗೆ ನೆಕ್ಸ್ಟ್ ಕಳಿಸ್ತೀನಿ ಮಕ್ಕಳೇ. ಈಗ ನೆಕ್ಸ್ಟ್ ಇಲ್ಲಿ ಬರೀ ನಾವು ಲ್ಯಾಂಗ್ವೇಜ್ ಎಕ್ಸಸೈಸ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್ 7. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ಸ್ ಗೀವನ್ ಇನ್ ದ ಬಾಕ್ಸ್. ಚೆಕ್ ದ ಸ್ಪೆಲ್ಲಿಂಗ್ ಆಫ್ ದ ನ್ಯೂ ವರ್ಡ್ಸ್. ನೋಡಿ ಇಲ್ಲಿ ಏನು ಮಾಡಿದ್ದಾರೆ, ಅವರು ವರ್ಬ್ಸ್ನ ಕೊಟ್ಟಿದ್ದಾರೆ, ನೀವು ಅದಕ್ಕೆ ಐ ಎನ್ ಜಿ ಫಾರ್ಮ್ನ ಆ್ಯಡ್ ಮಾಡಿ ಈ ಕೆಳಗಡೆ ಕೊಟ್ಟಿರೋಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಏನು ಮಾಡಬೇಕು, ಫಿಲ್ ಮಾಡಿ. ನೋಡಿ ಇಲ್ಲಿ ನಿಮಗೆ ಓಕೆ ನೆನಪಿದೆಯಾ ಮಕ್ಕಳೇ, ವಾಟ್ ಈಸ್ ವರ್ಬ್? ವರ್ಬೀಸ್ ಆ್ಯಂಡ್ ಆ್ಯಕ್ಷನ್ ವರ್ಡ್ಸ್. ನೆನಪಿದೆಯಾ ಲಾಸ್ಟ್ ಟೈಮ್ ಗ್ರಾಮರ್ ನೋಟ್ಸ್ ಎಲ್ಲ ಕೊಟ್ಟಿರೋದು ನೆನಪಿದೆ ತಾನೇ? ಒಂದ್ಸಲ ಬುಕ್ ತೆಗೆದು ಅದನ್ನು ಕೂಡ ರಿವೈಸ್ ಮಾಡ್ತಾ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ ಮಕ್ಕಳೇ. ಓಕೆ, ಫಸ್ಟ್ ಒನ್, ದ ಬಾಯ್ಸ್ ಆರ್, ಇಲ್ಲಿ ಏನು ಬರುತ್ತೆ ನೋಡಿ, ಪ್ಲೇ, ಸ್ವಿಮ್, ರೀಡ್, ಡ್ಯಾನ್ಸ್, ರನ್. ಓಕೆ, ದ ಬಾಯ್ಸ್ ಆರ್ ರನ್ನಿಂಗ್. ನೆಕ್ಸ್ಟ್ ಐ ಲೈಕ್ playing cricket. I like playing cricket. The fish is dash in the water. The fish is swimming. Swimming. Swimming in the water. Next. Nalini is, you know, reading. Reading the newspaper. The girls are dancing. The girls are dancing. Okay, next exercise number 2. Rearrange the words to frame meaningful sentence. ಇಲ್ಲಿ ನೋಡಿ ಏನು ಮಾಡಿದ್ದಾರೆ, ಇಲ್ಲಿ ಸೆಂಟೆನ್ಸ್ನ ಅವರು ಜಂಬಲ್ ಮಾಡಿದ್ದಾರೆ, ನೀವೇನು ಮಾಡಬೇಕು ಅದನ್ನು ರೀಅರೇಂಜ್ ಮಾಡಬೇಕು. ನೋಡಿ, ಆಲ್ ದ ಸೆಂಟೆನ್ಸ್ ಬಿಗಿನ್ ವಿತ್ ರಮಣ ಮಹರ್ಷಿ. ಆಮೇಲೆ ಅವ್ರು ಕ್ಲೂ ಕೊಟ್ಟಿದ್ದಾರೆ, ಎಲ್ಲ ಸೆಂಟೆನ್ಸ್ಗಳು ರಮಣ ಮಹರ್ಷಿ ಅನ್ನೋ ಏನು ನೌನಿಂದನೇ ಏನಾಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗುತ್ತೆ, ಇವ್ರ ಹೆಸರಿಂದನೇ ಈ ಸೆಂಟೆನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ನೋಡಿ, ಸೇಜ್ ಎ ರಮಣ ಮಹರ್ಷಿ ವಾಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ಅವರೇ ಕ್ಲೂ ಕೊಟ್ಟಿರೋದ್ರಿಂದ ರಮಣ ಮಹರ್ಷಿ ಫಸ್ಟ್ ಬರುತ್ತೆ. ರಮಣ ಮಹರ್ಷಿ ವಾಸ್ ಎ ಸೇಜ್. ನೋಡಿ ಫಸ್ಟ್ ಯಾವ್ದು ಬರಿಬೇಕು, ರಮಣ ಮಹರ್ಷಿ ಬರಿಬೇಕು, ಸೆಕೆಂಡ್ ವಾಸ್ ಬರಿಬೇಕು, ಥರ್ಡ್ ಎ ಬರಿಬೇಕು, ಫೋರ್ತ್ ಸೇಜ್ ಬರಿಬೇಕು. ಓಕೆ, ಈಗೊಂದು ಕಂಪ್ಲೀಟ್ ಮೀನಿಂಗ್ ಸೆಂಟೆನ್ಸ್ ಆಯಿತು, ರಮಣ ಮಹರ್ಷಿ ವಾಸ್ ಎ ಸೇಜ್. ಸೆಕೆಂಡ್ ಒನ್ ಬನ್ನಿ, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್. ನೋಡಿ ಫಸ್ಟ್ ಒನ್, ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಈಗ ನೋಡಿ ಕರೆಕ್ಟ್ ಓದಿ ಈಗ ಸೆಂಟೆನ್ಸ್, ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ನೆಕ್ಸ್ಟ್ ಥರ್ಡ್ ಒನ್, ಪೀಪಲ್ ಟು ಕಿಲ್ ನೆವರ್ ಅಲೋಡ್ ಸ್ನೇಕ್ಸ್ ರಮಣ ಮಹರ್ಷಿ. ನೋಡಿ ಫಸ್ಟ್ ಒನ್, ರಮಣ ಮಹರ್ಷಿ ನೆವರ್ ಅಲೋಡ್ ರಮಣ ಮಹರ್ಷಿ ನೆವರ್ ಅಲೋಡ್ ಟು ಕಿಲ್
sorry, Ramana Maharshi never allowed people to kill snakes. Nodi. Ramana Maharshi never allowed people to kill snakes. Next, fourth one. First animals fed the Ramana Maharshi. Nodi. Ramana Maharshi fed the animals first. Nodi. Ramana Maharshi fed the animals first. Okay. Artha aitala? Next. ಇಲ್ಲಿ ನೋಡಿ, ಇಲ್ಲಿ ಎಕ್ಸಸೈಸ್ ನಂಬರ್ 3rd ಇದು ಒಂದು ಏನಂದರೆ ಕ್ಲಾಸ್ ಆ್ಯಕ್ಟಿವಿಟಿ, ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ಕ್ಲಾಸ್ ನಡೀತಾ ಇಲ್ವಲ್ಲ, ಸೊ ಅದನ್ನು ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್, ಟರ್ನ್ ದ ಪೇಜ್. ಸ್ಪೀಚ್ ಸೌಂಡ್ಸ್. ಇಲ್ಲಿ ನೋಡಿ, ಸೌಂಡ್ ದ ರಿಂಗ್ ಎಂ ಎನ್ ಆ್ಯಂಡ್ ಎನ್ ಜಿ ಇಂಗ್. ಸೇ ಎ ಲಾಂಗ್ ಎನ್ ಜಿ ಇಂಗ್. ವೇರ್ ಈಸ್ ದ ಬ್ಯಾಕ್ ಪಾರ್ಟ್ ಆಫ್ ಯುವರ್ ಟಂಗ್. ನೋಡಿ, ಇಲ್ಲಿ ಸೌಂಡ್ಸ್ ಸೌಂಡ್ಸ್ ಇಲ್ಲಿ ಯಾವ ಥರ, ಇಲ್ಲಿ ಕೆಲವೊಂದು ಎಂ ಸೌಂಡು ಮತ್ತು ಎನ್ ಸೌಂಡು ಮತ್ತು ಹಂಗ್ ಸೌಂಡು. ನಾವು ಸೌಂಡ್ಸ್ನ ಮಾಡುವಾಗ ನಮ್ಮ ನಾಲ್ಗೆ ಯಾವ ರೀತಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗುತ್ತೆ, ಅದರದ್ದು ರೊಟೇಷನ್ಸ್ ಬ್ಯಾಕ್ ಪಾರ್ಟ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಪ್ರೊನೌನ್ ಮಾಡುವಾಗ ಅಂತ ನೀವು ಜಸ್ಟ್ ಏನು ಮಾಡಿ, ಅಬ್ಸರ್ವ್ ಮಾಡಿ. ಪ್ರಾಕ್ಟೀಸ್ ಮೇಕಿಂಗ್ ಅಂಗ್ ಸೌಂಡ್ ರಿಂಗ್. ನೋಡಿ, ರಿಂಗ್ ಅನ್ನುವಾಗ ನಿಮ್ಮ ಟಂಗ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಅದು ಪ್ರೊನೌನ್ ಮಾಡುವಾಗ ಮಾಡಿದಾಗ ನಿಮ್ಮ ಟಂಗ್ ಹೇಗೆ ಅನಿಸುತ್ತೆ ಅಂತ ಜಸ್ಟ್ ಫೀಲ್ ಮಾಡಿ. ನೌ ಸೇ ದೀಸ್ ಲೈನ್ಸ್ ಅಲೌಡ್. ಈ ಲೈನ್ಸ್ನ ನೀವೀಗ ಜೋರಾಗಿ ಹೇಳ್ತಾ ಹೋಗಿ, ಜೋರಾಗಿ ಹೇಳಿ. ಡಿಂಗ್ ಡಾಂಗ್ ಸಿಂಗ್ ಎ ಸಾಂಗ್. ಡಿಂಗ್ ಡಾಂಗ್ ಸಿಂಗ್ ಎ ಸಾಂಗ್. ನೋಡಿ, ಇದನ್ನು ಇದು ಹಂಗ್ ಫಾರ್ಮ್ ಬಂದಾಗ ನಿಮ್ಮ ಟಂಗ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ಡ್ರಮ್ಮಿಂಗ್ ಹಮ್ಮಿಂಗ್, ಹಮ್ಮಿಂಗ್ ಡ್ರಮ್ಮಿಂಗ್, ಡ್ರಮ್ಮಿಂಗ್ ಹಮ್ಮಿಂಗ್, ಹಮ್ಮಿಂಗ್ ಡ್ರಮ್ಮಿಂಗ್. ನೋಡಿ, ಅದು ಚೇಂಜಸ್ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ತಾನೆ, ಅಬ್ಸರ್ವ್ ಮಾಡ್ತಿದ್ದೀರಾ. ನೀವಿಲ್ಲಿ ಡಿಂಗ್ ಡಾಂಗ್ ಮತ್ತು ಸಿಂಗ್ ಎ ಸಾಂಗ್, ಡ್ರಮ್ಮಿಂಗ್ ಹಮ್ಮಿಂಗ್, ಹಮ್ಮಿಂಗ್ ಡ್ರಮ್ಮಿಂಗ್ ಎಲ್ಲ ಏನು ಸೌಂಡ್ನ ನೀವು ಪ್ರೊನೌನ್ಸ್ ಮಾಡುವಾಗ ನಿಮಗೆ ಈ ಟಂಗ್ ಅಬ್ಸರ್ವ್ ಮಾಡಿ ಒಂದ್ಸಲ ಬ್ಯಾಕ್ ಮತ್ತು ಫ್ರಂಟ್ ಯಾವಾಗ ಬರುತ್ತೆ ಅದು ನೀವು ಫೀಲ್ ಮಾಡ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಫಸ್ಟ್ ಲೆಸನ್ನಿಂದು ಆ್ಯಕ್ಟಿವಿಟಿ, ಲ್ಯಾಂಗ್ವೇಜ್ ಆ್ಯಕ್ಟಿವಿಟೀಸು ಮತ್ತು ವೊಕ್ಯಾಬ್ಯುಲರಿ ಎಲ್ಲದೂ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಟೆಕ್ಸ್ಟ್ ಮಾಡ್ಬೋದು, ನಾನು ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಮತ್ತು ನೀವು ಡೈಲಿ ಯು ಶುಡ್ ಬಿ ರೀಡ್ ಅಟ್ ಲೀಸ್ಟ್ 1 page ಪರ್ ಡೇ. ಓಕೆ, ಇಂಗ್ಲೀಷ್ ನೀವು ಡೈಲಿ 1 page ಆದರೂ ಓದಿ, ಮತ್ತು ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದಷ್ಟೇ ಅಲ್ಲ, ಈಗ ಆನ್ಲೈನ್ ಕ್ಲಾಸಸ್ ಏನೇನೆಲ್ಲ ನಡೀತಿದೆ, ಎಲ್ಲ ಸಬ್ಜೆಕ್ಟ್ಸನ್ನು ಒಂದ್ಸಲ ಏನು ಮಾಡಿ, ಏನಾಗುತ್ತೆ ಅವತ್ತಿಂದ ಅವತ್ತನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆನಾ? ಟೇಕ್ ಕೇರ್, ಬಾಯ್. ಐ ವಿಲ್ ಮೀಟ್ ಯು ನೆಕ್ಸ್ಟ್ ಕ್ಲಾಸ್. ಬಾಯ್.